ಅನ್ಯಾಯವಾಗಿದೆ ಎಂದು ಪ್ರತಿಭಟನೆ ನಡೆಸುತ್ತಿರುವ ಹಿಂದೂಗಳ ದಮನಕ್ಕೆ ರಾಜ್ಯ ಸರ್ಕಾರ ವ್ಯವಸ್ಥಿತ ಪಿತೂರಿ ನಡೆಸುತ್ತಿದ್ದು ಸುಖ ಸುಮ್ಮನೆ ಮುಖಂಡರ ಮೇಲೆ 395 ಕಲಂ ಪ್ರಕರಣ ದಾಖಲಿಸಿ ಜಾಮೀನು ದೊರಕದಂತೆ ಮಾಡಿದೆ ಎಂದು ಮಾಜಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ರು ಅವರು ಬಡಕಳದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಪುರಸಭೆ ಅಂಗಡಿ ತೆರವು ಪ್ರಕರಣ ನಂತರ ನಡೆದ ಪ್ರತಿಭಟನೆಗೆ ಪುರಸಭೆಯ ನೇರ ಕಾರಣ ಅಧಿಕಾರಿಗಳ ಇಚ್ಛಾಶಕ್ತಿಯಿಂದ ಇಂದಿನ ಪರಿಸ್ಥಿತಿ ಉದ್ಭವವಾಗಿದೆ ಶಾಸಕರು ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಇದನ್ನು ಸಕಾಲಕ್ಕೆ ಪರಿಹರಿಸಲು ಪ್ರಯತ್ನಿಸಬೇಕಿತ್ತು ಈ ವಿಷಯವನ್ನು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ಹೇಳಿದರು ಯಾವ ಯಾವ ರೀತಿಯ ಚಟುವಟಿಕೆಗಳು ಹೇಗೆಲ್ಲ ಏನೆಲ್ಲ ನಡೆಯತಾ ಇದೆ ಯಾಕೆ ಈ ಘಟನೆಗಳಿಗೆ ಅವರು ಕಾರಣರಾದರು ಇತ್ಯಾದಿಗಳ ಬಗ್ಗೆಲ್ಲವೂ ಇದರ ಬಗ್ಗೆ ಅಲ್ಲಿ ಒತ್ತಾರೆ ನಡೆಯತಾ ಇರುವಂತ ಎಲ್ಲ ಚಟುವಟಿಕೆಗಳ ಹಿನ್ನೆಲೆಯಲ್ಲಿಯೂ ಮತ್ತು ಈ ಘಟನೆಗಳ ಹಿನ್ನೆಲೆಯಲ್ಲಿಯೂ ಇಲ್ಲಿ ಪುರಸಭೆಗಳ ಜವಾಬ್ದಾರಿಯನ್ನು ಸಹ ಸ್ಪಷ್ಟಪಡಿಸಬೇಕು ಅದನ್ನು ನಿರ್ಧಾರಪಡಿಸಬೇಕು ಅದು ಸಹ ಅಗತ್ಯ ಇದೆ ಅಂತ ನಾನು ಭಾವಿಸ್ಕೊಳ್ಳುತ್ತೇನೆ ನಮಗೆ ಗೊತ್ತೇ ಇದೆ ಇಡಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ನಮ್ಮ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಪರಿವಾರದ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಕೊಲೆ ಆಗ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಅವರೆಲ್ಲ ಚಟುವಟಿಕೆಗಳನ್ನು ನಿಗ್ರಹಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಅದರ ಪರಿಣಾಮವೇ 395 ಸೆಕ್ಷನ್ ಬಂದಿರೋದು ಅಂತ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗುವಂತ ಈ ಸಂದರ್ಭ ಮಾಜಿ ಶಾಸಕ ಜೆಡಿ ನಾಯಕ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಜೆ ನಾಯಕ್ ಬಡಕಳ ಮಂಡಲಾಧ್ಯಕ್ಷ ರಾಜೇಶ್ ನಾಯಕ್ ಮತ್ತಿತರರು ಹಾಜರಿದ್ದರು